ನಮಸ್ತೆ. ಪಾತ್ರೆ ತಳಹತ್ತಿದ್ರೆ ಅಂದರೆ ಕರಟಿದ್ರೆ ಏನು ಮಾಡಿ ಗೊತ್ತಾ? ಇಲ್ಲಿ ತನಕ ಕರಟಿದೆ ನೋಡಿ, ತಳಹತ್ತಿದೆ, ಅಲ್ಲಿ ತನಕ ನೀರು ಹಾಕಿ, ಮತ್ತು ಒಂದು ದೊಡ್ಡ ಚಮಚ ಉಪ್ಪು, ಹಾಗೆ ಅರ್ಧ ಚಮಚ ಸಾಬೂನು ಹುಡಿ ಹಾಕಿ ಒಮ್ಮೆ ಹೀಗೆ ಕಲಸಿ ಮಿಕ್ಸ್ ಮಾಡಿ. ಸರಿ, ಒಂದು ಕುದಿ ತೆಗೀರಿ ಆಯಿತಾ? ಗ್ಯಾಸಿದ್ದು ಬೆಂಕಿ ಆರಿಸಿಬಿಡಿ, ಫ್ಲೇಮ್ ಆಫ್ ಮಾಡಿ ಕೆಳಗಿಟ್ಟು ಬಿಡಿ. ಅದು ತಣ್ಣಗಾಗಬೇಕಾದ್ರೆ ಅಂದರೆ ಸ್ವಲ್ಪ ಬಿಸಿ ಇರುವಾಗಲೇ ಅದನ್ನು ಒಂದು ಸ್ಟೀಲ್ ಓಲಲ್ಲಿ ಗಟ್ಟಿ ತಿಕ್ಕಬೇಕಂತಿಲ್ಲ, ಜಸ್ಟ್ ನೀವು ಹೀಗೆ ತಿಕ್ಕಿದ್ರೂ ಸಾಕು, ಅದೆಲ್ಲ ಹೋಗ್ತದೆ, ತುಂಬ ಕ್ಲೀನ್ ಆಗ್ತದೆ. ನಾನು ತುಂಬ ಸಲ ಹೀಗೆ ಮಾಡಿ ಈಗ ನಿಮಗೆ ಹೇಳ್ತಾ ಇದ್ದೇನೆ. ಇದರ ಮುಂಚೆ ಸಹ ನಾನು ಈ ಥರ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೇನೆ. ಒಮ್ಮೆ ಮಾಡಿ ನೋಡಿ, ಖುಷಿಯಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಹಾಗೂ ವೇಡಿಕೆ ವ್ಲಾಗ್ಸ್ ಫಾಲೋ ಮಾಡಿ ಆಯಿತಾ? ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ವೇಡಿಕೆ ವ್ಲಾಗ್ಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಖುಷಿಯಾದರೆ, ಓಕೆನಾ? ಮುಂಚೆ ಎಷ್ಟು ಸಲ ಹೀಗೆ ಅಡಿತಾಗಿ ಎಷ್ಟು ಕಷ್ಟಪಟ್ಟಿದ್ದೇವೆ ಅಂದರೆ ಹಾಗಲ್ಲ, ತಿಕ್ಕಲಿಕ್ಕೆ ಎಷ್ಟು ಹೊತ್ತು ಹೋಗ್ತಿತ್ತಂತ ಅನಿಸ್ಕೊಂಡ್ರೆ ಈಗ ನಗೂ ಬರ್ತಾ ಉಂಟು. ಕೆಲಸ ಮಾಡ್ತಾ ಮಾಡ್ತಾ ಪ್ರಾಯ ಹೋಗ್ತಾ ಹೋಗ್ತಾ ಅನುಭವಕ್ಕೆ ಬರ್ತಾ ಇದೆ. ನೋಡಿ ಎಷ್ಟು ಕ್ಲೀನ್ ಆಯಿತು ನೋಡಿ. ಖುಷಿಯಾದರೆ ಒಂದು ಲೈಕ್ ಕೊಡಿ ಆಯಿತಾ? ಹಾಗೆ ಒಂದು ಎರಡು ವಾರಕ್ಕೊಮ್ಮೆ ಉಂಟಲ್ಲ, ಹೀಗೆ ಬಿಸಿ ನೀರಿಗೆ ಸ್ವಲ್ಪ ಸಾಬೂನು ಹುಡಿ ಹಾಕಿ ಇದನ್ನು ಮುಳುಗಿಸಿಟ್ಟರು ಉಂಟಲ್ವ, ಇದು ಕ್ಲೀನ್ ಆಗ್ತದೆ. ತಿಕ್ಕಿದ್ರೆಲ್ಲ ಸೈಡಿದು ಬ್ಲ್ಯಾಕ್ಸ್ ಹೋಗ್ತದೆ, ಸ್ವಲ್ಪ ಆಲಸ್ಯ ಅಷ್ಟೇ. ಅದೇ ನೀರನ್ನು ಇದರಲ್ಲಿ ಹಾಕಿ ಮುಳುಗಿಸಿಟ್ಟಿದ್ದೆ, ಅದು ಸಾಬೂನು ನೋಡಿ ಮತ್ತು ಉಪ್ಪಿನೋಡಿ ಉಂಟಲ್ಲ, ಅದೇ ನೀರು ಹಾಕಿಟ್ಟದ್ದು ನೋಡಿ, ಹೇಗೆ ಕಪ್ಪು ಬಿಟ್ಟು ಬಂದಿದೆ ನೋಡಿ ಅಂತ. ಒಂದು ಎರಡು ವಾರಕ್ಕೊಮ್ಮೆ ಆದರೂ ಹೀಗೆ ಬಿಸಿ ನೀರಲ್ಲಿ ಇಟ್ಟರೆ ಅದು ಕಪ್ಪು ಕಪ್ಪು ಹೇಗೆ ಎದ್ದು ಬರ್ತದೆ ಗೊತ್ತಾ? ಪ್ಲಾಸ್ಟಿಕ್ ಇದಲ್ಲ, ಸ್ಟೀಲ್ ಇದು ಮಾತ್ರ. ಒಳ್ಳೆಯದಾಗಲಿ, ಖುಷಿಯಾಗಿದೆ.